ನಾನು ತುಂಬಾ ಎಕ್ಸೈಟೆಡ್, ನಾವೆಲ್ಲರೂ ತುಂಬಾ ವೇಟ್ ಮಾಡಿದೀವಿ ಈ ಮೂವಿಗೆ. ಐ ವಾಂಟ್ ಟು ಸಿ ಮೈ ಸೆಲ್ಫ್ ಲೈಕ್ ದಟ್. ಐ ಥಿಂಕ್ ದ ಫಿಲ್ಮ್ ಇಸ್ ಲುಕಿಂಗ್ ರಿಯಲಿ ಗುಡ್. ಅವ್ರು ತುಂಬಾ ಎಫರ್ಟ್ ಹಾಕಿದ್ದಾರೆ. ಐ ಥಿಂಕ್ ಇಟ್ಸ್ ಗೋನ್ ಬಿ ರಿಯಲಿ ಕೂಲ್ ಅಂಡ್ ಇಂಟೆಲಿಜೆಂಟ್ ಅಂಡ್ ಎಡ್ಜಿ ಅಂಡ್ ಆಲ್ಸೋ ವಿತ್ ಲೈಕ್ ವೆರಿ ಗುಡ್ ಮೀನಿಂಗ್. ಕನ್ನಡದಲ್ಲಿ ಮಾತಾಡಬೇಕು. ಅಂಡ್ ಯಾ, ಸೊ ನೈಸ್ ಟು ಎಲ್ಲರಿಗೂ. ನಾನು ಇಲ್ಲಿ ಇದ್ದೀನಿ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ನಮ್ ಫಿಲ್ಮ್ ಹೋಗಿ ನೋಡಿ, ಮೇ 10th ರಿಲೀಸ್ ಆಗುತ್ತೆ. ಈ ಸಿನಿಮಾ ಬಂದ್ಬಿಟ್ಟು ಮೇಜರ್ ಆಗಿ ನಾವು ಒಂದು ಕ್ಯಾರೆಕ್ಟರ್ ಜರ್ನಿನ ಹೇಳ್ತಾ ಹೋಗ್ತೀವಿ. ನಮ್ಮ ಸಿನಿಮಾದ ಕ್ಯಾರೆಕ್ಟರ್ ರಾಮ ಅಂತ, ಅವನಿಗವರೇ ಜೆಂಟಲ್ಮನ್ ರಾಮ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾನೆ. ಬಟ್ ಅವನು ನಿಜವಾಗ್ಲೂ ಹೇಗೆ ಜೆಂಟಲ್ಮನ್ ರಾಮ ಆಗ್ತಾನೆ, ಅವನ್ ಲೈಫ್ ಅಲ್ಲಿ ನಡೆಯುವಂತ ಘಟನೆಗಳು ಅವನಿಗೆ ಯಾವ ರೀತಿ ಅವನ್ನ ಚೇಂಜ್ ಮಾಡ್ತಾ ಹೋಗುತ್ತೆ, ಅವ್ನ ಏನೇನು ಸೀಕ್ವೆನ್ಸಸ್ ನ ಅವ್ನ್ ಫೇಸ್ ಮಾಡ್ತಾ ಹೋಗ್ತಾನೆ ಅನ್ನೋದನ್ನ ಒಂದು ತುಂಬಾ ಎಂಟರ್ಟೈನಿಂಗ್ ಆಗಿ ಹೇಳ್ತಾ ಹೋಗಿದೀವಿ. ಅಂಡ್ ರಾಮನ ಅವತಾರ ಅಂತಾನೆ ಯಾಕೆ ಇಟ್ಟಿದೀವಿ ಅಂತಂದ್ರೆ, ಎಲ್ಲಾ ಲೈಫಲ್ಲೂ ಒಂದಲ್ಲ ಒಂದು ರಾಮಾಯಣ ನಡೀತಾನೆ ಇರುತ್ತೆ. ಅಂದ್ರೆ ಸೀತೆ ತರ ಒಬ್ಳು ಗರ್ಲ್ ಫ್ರೆಂಡ್ ವೈಫ್ ಇರ್ತಾರೆ, ಲಕ್ಷ್ಮಣ ತರ ಒಬ್ಬ ತಮ್ಮ ಇರ್ತಾನೆ. ಲೈಫ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸಿಗೋ ಪ್ರಾಬ್ಲಮ್ಸ್ ತರ ರಾವಣನ ರೀತಿ ಒಂದಷ್ಟು ಪ್ರಾಬ್ಲಮ್ಸ್ ಗಳು ಬರ್ತಾ ಇರುತ್ತೆ. ಸೊ ಪ್ರತಿಯೊಬ್ರು ಪ್ರತಿದಿನ ಅವರ ಲೈಫ್ ಅಲ್ಲಿ ಒಂದೊಂದು ರಾಮಾಯಣ ನೋಡ್ತಾನೆ ಇರ್ತಾರೆ. ಅದೇ ರೀತಿ ನಮ್ಮ ಜೆಂಟಲ್ಮನ್ ರಾಮನ ಲೈಫ್ ಅಲ್ಲಿ ನಡೆಯುವಂತ ರಾಮಾಯಣನೇ ಅದು ರಾಮನ ಅವತಾರ. ಸೊ ಹಾಗಾಗಿ ನಾವು ರಾಮಾಯಣನ ತುಂಬಾ ಹತ್ತಿರದಲ್ಲಿ ಇಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದೀವಿ. ಅಂಡ್ ಈ ರಾಮನ ಜರ್ನಿನ ವಿಟ್ನೆಸ್ ಮಾಡೋದಕ್ಕೆ ನೀವು ಮೇ 10th ನೋಡಲೇಬೇಕು. ಸೊ ರಾಮನ ಅವತಾರ ತುಂಬಾನೇ ಒಂದು ಸ್ಪೆಷಲ್ ಫಿಲ್ಮ್ ಅಂತ ಹೇಳ್ಬೋದು. ರಾಮಾಯಣ ನಮ್ಗೆಲ್ಲರಿಗೂ ಗೊತ್ತಿದೆ, ಅದರದ್ದು ಒಂದು ಮಾಡರ್ನ್ ಟೇಕ್. ಸೊ ಇದರಲ್ಲಿ ನೀವು ಟ್ರೈಲರ್ ನೋಡಿದಾಗ ಸ್ಮಾಲ್ ಸ್ಮಾಲ್ ನ್ಯೂಯನ್ಸಸ್ ವಿಚ್ ವಿಲ್ ರಿಮೈಂಡ್ ಯು ಆಫ್ ರಾಮಾಯಣ. ಸೊ ನಂಗಂತೂ ಈ ಪ್ರಾಜೆಕ್ಟ್ ಅಲ್ಲಿ ತುಂಬಾನೇ ಸಂತೋಷ ಆಯ್ತು. ಇಂತ ಒಂದು ರಾಮಾಯಣದ ಬಗ್ಗೆ ಅಂತ ಕೇಳಿದ ತಕ್ಷಣನೇ ನಾನು ಹೂವ ಅಂದ್ರೆ, ಅಂಡ್ ಆಫ್ ಕೋರ್ಸ್ ಋಷಿ ಅವ್ರದ್ದು ಕೃಷ್ಣ ಅಲ್ವೇರಮ್ಮ ಬೇರೆ ಸಿನಿಮಾಗಳು ಕೂಡ ನಾನು ನೋಡಿದ್ದೆ. ಸೊ ರಿಯಲಿ ಎಕ್ಸೈಟೆಡ್ ಟು ಬಿ ಎ ಪಾರ್ಟ್ ಆಫ್ ದ ಪ್ರಾಜೆಕ್ಟ್. ಅಂಡ್ ಟೀಮ್ ಕೂಡ ತುಂಬಾ ಚಿಲ್ಡರ್ ಟೀಮ್. ಇವತ್ತಿನ ಜನರೇಷನ್ ಯೂಟ್ಯೂಬರ್ಸ್, ಇವತ್ತಿನ ಜನರೇಷನ್ ಹೇಗ್ ಮಾತಾಡ್ತಾರೆ, ಒಂದು ಒಂದು ಮಾಡರ್ನ್ ಡೇ ಕನ್ನಡ ಕ್ರೌಡ್ ಹೇಗ್ ಮಾತಾಡ್ತಾರೆ, ಆತರ ಒಂದು ಕ್ರೂ. ಸೊ ಅವ್ರ ಜೊತೆ ನಾನು ಈ ಶೂಟಿಂಗ್ ಜರ್ನಿ ಕೂಡ ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಎಂಜಾಯ್ ಮಾಡಿದ್ವಿ. ಲೈಕ್ ನಿಜವಾಗ್ಲು ಅಂದ್ರೆ ಅದು ಡೈಲಾಗ್ ಅಂತ ಹೇಳ್ತಲ್ಲ, ಒಂದು ಒಂದು ವೆರಿ ಸ್ಮೂತ್ ಅಂಡ್ ವೆರಿ ಜಾಲಿ ರೈಡ್ ಅಂತ ಹೇಳ್ಬೋದು. ಸೊ ನಿಜವಾಗ್ಲು ತುಂಬಾ ಎಂಜಾಯ್. ಅಬ್ಸಲ್ಯೂಟ್ಲಿ. ಸೊ ಸಿನಿಮಾದಲ್ಲಿ ಯುನೋ ಯಾವ ಅಂಶ ನನ್ ಬಹಳ ಇಷ್ಟಪಟ್ಟಿದ್ದು, ಯೋ ವಾವ್ ಅಂತ ಅನ್ಸಿತ್ತು, ಆ ತರ ಮೊಮೆಂಟ್ಸ್ ಇದೆಯಾ? ಐ ತಿಂಕ್ ಫಸ್ಟ್ ಆಫ್ ಆಲ್ ಕಾಮಿಡಿ ಅನ್ನೋದ್ ಕ್ರಿಯೇಟ್ ಮಾಡೋದೆ ತುಂಬಾ ಕಷ್ಟ. ಸೊ ಖಂಡಿತ ಅದು ಟೀಮ್ಗೆ ಬಿಟ್ಟಿದ್ದೆ. ನನ್ ಪಾತ್ರನ ನಾನು ಒಂದು ಸಿಂಗಲ್ ಲೈನ್ ಏನೋ ಸ್ಟ್ರೇಟ್ ಫಾರ್ವರ್ಡ್ ಇದಾಗೆ ಮಾಡಿದಲ್ಲ. ಬಟ್ ಐ ಹೋಪ್ ಇಟ್ಸ್ ರಿಯಲಿ ಥ್ಯಾಂಕ್ಸ್ ಆಲ್ ದಿ ಚಾನ್ಸ್. ಆಪರೇಷನ್ ಅಲ್ಲಿ ಒನ್ ಆಫ್ ದ ಬಿಗ್ ರೀಸನ್ಸ್ ಆಕ್ಚುಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾಗೆ ಬಂದಂತಹ ಪ್ರತಿಕ್ರಿಯೆಗಳೇನಿತ್ತು, ಹೋಗಿದ ಕಡೆ ಎಲ್ಲ ಒಂದು ಅದೇ ತರದ್ದು ಒಂದ್ ಎಂಟರ್ಟೈನರ್ ಮಾಡಿ, ಅದೇ ತರದ್ದು ಹ್ಯೂಮರ್ ಇರುವಂತ ಸಿನಿಮಾ ಮಾಡಿ ಅಂತ ಕೇಳ್ತಾ ಇದ್ರು. ಅಂಡ್ ನನಗೆ ಐ ಮೀನ್ ಆಪರೇಷನ್ ಅಮ್ಮೇಲಮ್ಮ ವಾಸ್ ಅ ಮ್ಯಾಜಿಕ್, ಅದನ್ನ ಮತ್ತೆ ರಿಪೀಟ್ ಮಾಡೋದಕ್ಕಂತೂ ಆಗಲ್ಲ. ಸೊ ಹಾಗಾಗಿ ನೋಡೋಣ. ಐ ನೋ ಇಟ್ಸ್ ನಾಟ್ ಎನ್ ಈಸಿ ಜಾನ್ರ, ಬಿಕಾಸ್ ನೋಡೋದಕ್ಕೆ ಬಹಳ ಸರಳವಾಗಿರುವಂತಹ ಒಂದು ಕಾಮಿಡಿ ತರ ಕಾಣುತ್ತೆ, ಬಟ್ ಇಟ್ಸ್ ನಾಟ್ ಎನ್ ಈಸಿ ಜಾನ್ರ ಟು ಪುಲ್ ಆಫ್. ಅಂಡ್ ನನಗೆ ಯಾವಾಗ್ಲೂ ಕಾಮಿಡಿ ಮಾಡಿದಾಗ ಡಬಲ್ ಮೀನಿಂಗ್ ಕಾಮಿಡಿ ಅಥವಾ ನಾನು ನಿನ್ಸಿ ಮಾತಾಡುವಂತ ಕಾಮಿಡಿ ಅಂತ ಪರ್ಸ್ನಲಿ ನನಗೆ ಅದನ್ನ ಪ್ರಾಪಿಗೇಟ್ ಮಾಡೋದಕ್ಕೆ ಇಷ್ಟ ಆಗುದಿಲ್ಲ. ಸೊ ಯಾವಾಗ್ಲೂ ಹ್ಯೂಮರ್ ಮಾಡಿದಾಗ ಕ್ಲೀನ್ ಹ್ಯೂಮರ್ ಮಾಡ್ಬೇಕನ್ನೋದನ್ನೇ ನಾನು ಹುಡುಕ್ತಾ ಇರ್ತೀನಿ. ಸೊ ಆ ಟೈಮ್ನಲ್ಲಿ ನನಗೆ ಭೇಟಿಯಾಗಿದ್ದು ಪಬ್ಬಾಪತಿ ಬ್ರದರ್ಸ್ ಆಕ್ಚುಲಿ. ಸೊ ಅವರು ಸಿಕ್ಕಿದಾಗ ಅವರ ಒಂದು ಹ್ಯೂಮರ್ ಸೆನ್ಸ್ ನನಗೆ ಬಹಳ ಖುಷಿ ಕೊಡ್ತಾ ಇತ್ತು. ತುಂಬಾ ಕ್ಲೀನ್ ಆಗಿರೋದು, ಸ್ವಚ್ಛವಾಗಿರೋದು, ಯಾರನ್ನೂ ಕೂಡ ನಿಂದಿಸ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಕಾಮಿಡಿ ಅಂತ ಹೇಳಿದಾಗ ಡಬಲ್ ಮೀನಿಂಗ್ ಮಾಡೋದು, ಇಲ್ಲ ನನ್ನ ಹೆಂಡತಿ ಜೋಕ್ಸ್ ಮಾಡೋದು, ಅಥವಾ ಹುಡುಗಿಯನ್ನ ಬೈಯೋದು, ಹುಡುಗನ ಬೈಯೋದು, ಈ ತರದ ಒಂದಷ್ಟು ಸೆಟ್ ಪ್ಯಾಟರ್ನ್ಸ್ ಇರುತ್ತೆ. ಇವನ್ನೆಲ್ಲ ಬಿಟ್ಟು ನಾನು ನಗಿಸ್ಬೇಕು ಅಂತ ಹೇಳಿದಾಗ ಇಟ್ ಆಕ್ಚುಲಿ ಬಿಕಮ್ಸ್ ಅ ಚಾಲೆಂಜ್. ಅಂಡ್ ಅಂಥದ್ರಲ್ಲಿ ಅವರು ಅವ್ರ ಕಾಮಿಡಿ ನೋಡಿದಾಗ ನನಗೆ ಓಕೆ ಏನೋ ಟ್ಯಾಲೆಂಟ್ ಇದೆ, ಪೊಟೆನ್ಷಿಯಲ್ ಇದೆ, ಲೆಟ್ಸ್ ಡೂ ಸಮಥಿಂಗ್ ಅನ್ನೋ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಅದಾದ ಮೇಲೆ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಅದಕ್ಕಿಂತ ಮಿಗಿಲಾಗಿ ನಮ್ಗೆ ಕಥೆ ಯಾವ್ದು ಮೇಲೆ ಮಾಡ್ತಾ ಇದೀವಿ, ಇಸ್ ಇಟ್ ಗುಡ್ ಆಸ್ ಎ ಕಮರ್ಷಿಯಲ್ ವೆಂಚರ್ ಅಂತ ಯೋಚನೆ ಮಾಡಿದಾಗ ಅವರು ಒಂದು ರಾಮಾಯಣದ ಎಲೆ ಇಟ್ಕೊಂಡು ನಾನು ಕತೆ ಮಾಡಿದ್ದೀನಿ ಸರ್ ನಾನು ಇದನ್ನ ಅಂತ ಹೇಳ್ತಾ ಬಂದ್ರು. ಅಂಡ್ ನನಗೆ ಅದು ಬಹಳ ಸಂತೋಷ ಆಯ್ತು, ಯಾಕೆಂತ ಹೇಳಿದ್ರೆ ನಾವು ರಾಮಾಯಣನ ಯಾವಾಗ್ಲೂ ಒಂದು ಮೈಥಲಾಜಿಕಲ್ ಕತೆ, ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವಂತ ಒಂದು ಘಟನೆ ಅಂತ ಹೇಳಿ ನಾವು ಮಾತಾಡ್ತೀವಿ. ಅದೇ 2024 ಅಲ್ಲಿ ನಮ್ಮ ಸುತ್ತಮುತ್ತ ನಡೀತಾ ಇರುವಂತ ಘಟನೆಗಳನ್ನ ರಾಮಾಯಣದ ಒಂದು ಲೆನ್ಸ್ ಹಾಕಿ ನಾವು ತೋರಿಸಿದಾಗ
ಅಫ್ಕೋರ್ಸ್ ಏನೋ ರಾಮಾಯಣದ ಮೌಲ್ಯಗಳು ಏನಿದ್ದಾವೆ ಅದನ್ನೆಲ್ಲ ನಾವು ಇವಾಗಲೂ ಕೂಡ ಅಳವಡಿಸ್ಕೊಳ್ಬೋದಲ್ವಾ. ಆ ಒಂದು ಸಟಲ್ ಮೆಸೇಜ್ ನ ಸಿನಿಮಾ ಮೂಲಕ ಹೇಳಕ್ ಹೋಗೋದು ಒಂದು ಇಂಟೆನ್ಷನ್ ಏನಿತ್ತು ಅದು ನಂಗೆ ಬಹಳ ಖುಷಿ ಕೊಡ್ತು. ಸೊ ಹಾಗಾಗಿ ನಾವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅಂಡ್ ಡೆಫಿನೆಟ್ಲಿ ಬಹಳ ಖುಷಿಯಿಂದ ಬಹಳ ಮಜಾ ಮಾಡಿ ಮಾಡುವಂತ ಒಂದು ಸಿನಿಮಾ ಇದು. ಅಫ್ಕೋರ್ಸ್ ಇಟ್ಸ್ ಕಮ್ ಇಟ್ಸ್ ಫ್ರಮ್ ದಿ ಎಂಟೈರ್ ಟೀಮ್, ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಮೇ 10th ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದ್ ನೋಡಿ. ಧನ್ಯವಾದಗಳು. 3, 2, 1.